ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಎಪಿಸೋಡಲ್ಲಿ ನಾವು ರಕ್ತದ ಒತ್ತಡಕ್ಕೆ ಯಾವುದೆಲ್ಲ ಪ್ರಾಕ್ಟೀಸಸ್ ಮಾಡ್ಬೋದು ಅಂತ ನೋಡಿದ್ವಿ. ಲೂಸನಿಂಗ್ ಪ್ರಾಕ್ಟೀಸಸ್ ನೋಡಿದ್ವಿ, ಕುತ್ಕೊಂಡು ಮಾಡೋ ಆಸನ ಕಲ್ತ್ಕೊಂಡ್ವಿ, ಪ್ರಾಣಾಯಾಮನ ಕಲ್ತ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸನಗಳನ್ನು, ಇನ್ನಷ್ಟು ಬ್ರೀದಿಂಗ್ ಪ್ರಾಕ್ಟೀಸಸ್ನ ಕಲ್ತ್ಕೊಳ್ಳೋಣ. ಎಸ್, ನಿಧಾನವಾಗಿ ಎರಡು ಕೈ ಜೋಡಿಸಿ ಕಣ್ಣನ್ನು ಮುಚ್ಚಿಡಿ, ದೀರ್ಘವಾದ ಉಸಿರು ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಯನ್ನು ಉಜ್ಜಿ ಕಣ್ಣಿನ ಸುತ್ತ ಶಾಖ ಕೊಡಿ, ಕೈಗಳನ್ನು ನೋಡಿಕೊಂಡು ಕಣ್ಣು ತೆಗೀರಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಬ್ರೀದಿಂಗ್ ಪ್ರಾಕ್ಟೀಸಸ್ ಮತ್ತು ಪ್ರಾಣಾಯಾಮದ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಣ. ಏನೆಲ್ಲ ಬ್ರೀದಿಂಗ್ ಪ್ರಾಕ್ಟೀಸಸ್ ಮಾಡ್ಬೋದು? ಮೊದಲನೇದಾಗಿ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್, ಇದರಲ್ಲಿ ಮೂರು ವೇರಿಯೇಷನ್ಸ್ ಇದೆ, ಈ ಮೂರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಾದ್ಮೇಲಿಂದ ಮಾರ್ಜರಿ ಆಸನ ಬ್ರೀದಿಂಗ್ ಅಥವಾ ಕ್ಯಾಟ್ ಕೌ ಬ್ರೀದಿಂಗ್, ಸೊ ಈ ಮೂರು ಬ್ರೀದಿಂಗ್ ಪ್ರಾಕ್ಟೀಸಸ್ನ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಎಸ್, ನಿಧಾನವಾಗಿ ಎರಡೂ ಕೈಗಳನ್ನು ಮುಂದೆ ಚಾಚಿ ಹಸ್ತಗಳು ಒಂದಕ್ಕೊಂದು ನೋಡಲಿ. ಇದು ಭುಜದ ನೇರವಾಗಿ ಇರಬೇಕು, ಕೈ ಮೇಲೆ ಅಥವಾ ಕೆಳಗೆ ಹೋಗಬಾರ್ದು, ಭುಜದ ನೇರವಾಗಿ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ, ಎಸ್, ನಿಧಾನವಾಗಿ ಉಸಿರು ತಗೊಳ್ತಾ ಎರಡೂ ಕೈಯನ್ನು ಚಾಚಿ ಉಸಿರು ಬಿಡ್ತಾ ಕೈಗಳನ್ನು ಹತ್ತಿರ ತಗೊಂಬನ್ನಿ. ನಿಧಾನವಾಗಿ ಉಸಿರು ತಗೊಳ್ಳಿ, ಕೈಗಳನ್ನು ಚಾಚಿ ಉಸಿರು ಬಿಡ್ತಾ ಹತ್ತಿರ ಬನ್ನಿ. ಕೈಗಳನ್ನು ಚಾಚಿ ಉಸಿರು ಬಿಡ್ತಾ ಹತ್ತಿರ ಬನ್ನಿ. ನಿಧಾನಕ್ಕೆ ಮಾಡಿ, ಕೈಗಳಲ್ಲಿ ಸೆಳೆತ ಗೊತ್ತಾಗಬೇಕು ನಿಮಗೆ. ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಇನ್ನೊಂದೆರಡು ಸುತ್ತು ಉಸಿರು ತಗೊಳ್ಳಿ, ಕೈಗಳು ನೇರವಾಗಿರಲಿ, ಉಸಿರು ಬಿಡುತ್ತಾ ಹತ್ತಿರ ಬನ್ನಿ. ವೆರಿ ಗುಡ್. ಕೊನೆ ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ, ಕೈಗಳನ್ನು ಆದಷ್ಟು ಹಿಂದಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಧಾನವಾಗಿ ಹತ್ತಿರ ಬನ್ನಿ. ವೆರಿ ಗುಡ್. ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ, ಕಣ್ಮುಚ್ಚಿ ಗಮನಿಸಿ ಹೇಗೆ ಕೈಗಳಲ್ಲಿ ಸೆಳೆತ ಗೊತ್ತಾಗ್ತಾ ಇದೆ ಅಂತ. ಈಗ ಮುಂದಿನ ಅಭ್ಯಾಸ ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್. ಸೊ ಇದರಲ್ಲಿ ಮೂರು ಥರದ ಸ್ಟೆಪ್ಸ್ ಇರುತ್ತೆ. ಹೇಗೆ ಮಾಡೋಣ? ಫಸ್ಟ್ ಸ್ಟೆಪ್, ಕೈಗಳೆರಡನ್ನು ಇಂಟರ್ಲಾಕ್ ಮಾಡ್ಕೋತೀರ. ಲಾಕ್ ಮಾಡಿ ಏನು ಮಾಡ್ತೀರ? ಎದೆ ಮೇಲೆ ಇಡ್ತೀರ. ಎಸ್, ಇವಾಗ ನಿಧಾನವಾಗಿ ಉಸಿರು ತಗೊಳ್ತಾ ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡ್ತೀರ, ಮತ್ತು ಉಸಿರು ತಗೊಳ್ತಾ ವಾಪಸ್ ಹಿಂದೆ ಬರುತ್ತೆ ಕೈ. ಉಸಿರು ತಗೊಳ್ತಾ ಕೈಯನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ವಾಪಸ್ ಮಧ್ಯಕ್ಕೆ ಬನ್ನಿ. ಎಸ್, ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರ? ಕೈಗಳನ್ನು ಹಣೆ ನೇರಕ್ಕೆ ತಗೋತೀರ. ಹೇಗೆ? ಉಸಿರು ತಗೊಳ್ತಾ ಹಣೆ ನೇರಕ್ಕೆ ಇಟ್ಕೊಳ್ಳಿ ಕೈಯನ್ನು, ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳಗೆ ಬರಬೇಕು. ಎಸ್, ಸೆಕೆಂಡ್ ಸ್ಟೆಪ್ ಏನು? ಹಣೆ ನೇರ ಬರ್ತೀರ, ಮತ್ತು ಉಸಿರು ಬಿಡುತ್ತಾ ವಾಪಸ್ ಕೆಳಗೆ ಬರ್ತೀರ. ಕೊನೆಯ ಸ್ಟೆಪ್ ಏನಿದ್ರಲ್ಲಿ? ಕೈಗಳನ್ನು ಸಂಪೂರ್ಣವಾಗಿ ಮೇಲೆತ್ತಬೇಕು. ಎಸ್, ಮತ್ತು ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳಗೆ ಬರ್ತೀರ. ಏನು ಮಾಡ್ತೀರ? ಉಸಿರು ತಗೊಳ್ಳು ಕೈ ಮೇಲೆತ್ತೀರ, ಉಸಿರು ಬಿಡುತ್ತಾ ಕೆಳಗೆ ಬರುತ್ತೆ. ಎಸ್, ಗೊತ್ತಾಯ್ತಲ್ಲ ಮೂರು ಸ್ಟೆಪ್ ಹೇಗೆ ಮಾಡೋದು ಅಂತ. ಈಗ ಒನ್ ಬೈ ಒನ್ ಒಂದೊಂದೇ ಸ್ಟೆಪ್ನ ಮಾಡೋಣ. ಮೊದಲನೇದಾಗಿ ಎದೆ ಭಾಗದಲ್ಲಿ ಹೇಗೆ ಸ್ಟ್ರೆಚ್ ಮಾಡೋದು ಅಂತ ಫೈವ್ ರೌಂಡ್ಸ್ ಮಾಡೋಣ. ಎಸ್, ಕಣ್ಮುಚ್ಚಿ ಎಲ್ಲರೂ, ಬೆನ್ನು ನೇರವಾಗಿರಲಿ, ನಿಧಾನವಾಗಿ ಉಸಿರು ತಗೊಳ್ತಾ ಕೈಯನ್ನು ಮುಂದೆ ಚಾಚಿ. ವೆರಿ ಗುಡ್. ಉಸಿರು ಬಿಡುತ್ತಾ ಹಿಂದೆ ಬನ್ನಿ. ಇನ್ನೊಂದು ಸುತ್ತು ಉಸಿರು ತಗೊಳ್ಳಿ, ಉಸಿರು ಬಿಡುತ್ತಾ ವಾಪಸ್ ಹಿಂದೆ ಬನ್ನಿ. ಉಸಿರು ತಗೊಳ್ಳಿ, ಆದಷ್ಟು ಕೈನ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ನಿಧಾನಕ್ಕೆ ವಾಪಸ್ ಬನ್ನಿ. ದೀರ್ಘವಾದ ಉಸಿರು ತಗೊಳ್ಳಿ, ಕೈಯನ್ನು ಚಾಚಿ ಉಸಿರು ಬಿಡುತ್ತಾ ಮಧ್ಯಭಾಗಕ್ಕೆ ಬನ್ನಿ. ಕೊನೆ ಸುತ್ತು ಉಸಿರು ತಗೊಳ್ಳಿ, ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈಯನ್ನು, ಉಸಿರು ತಗೋತಾ ವಾಪಸ್ ಮಧ್ಯ ಬನ್ನಿ. ಈಗ ಹಣೆ ನೇರಕ್ಕೆ ಮಾಡೋಣ. ನಿಧಾನವಾಗಿ ಉಸಿರು ತಗೊಂಡು ಕೈಯನ್ನು ಹಣೆ ನೇರವಾಗಿ ಇಟ್ಕೊಳ್ಳಿ. ವೆರಿ ಗುಡ್. ಉಸಿರು ಬಿಡ್ತಾ ವಾಪಸ್ ಮಧ್ಯಕ್ಕೆ ಬನ್ನಿ. ಇನ್ನೊಂದ್ಸಲ ಉಸಿರು ತಗೊಳ್ತಾ ಕೈ ಚಾಚಿ ಉಸಿರು ಬಿಡುತ್ತಾ ಮಧ್ಯ ಬನ್ನಿ. ಇನ್ನೊಂದೆರಡು ಸುತ್ತು ಮಾಡೋಣ. ಉಸಿರು ತಗೊಳ್ಳಿ,
ಉಸಿರು ಬಿಡುತ್ತಾ ಕೆಳಗೆ ಬನ್ನಿ, ಆರಾಮಾಗಿ ನಿಧಾನಕ್ಕೆ ಮಾಡಿ ಉಸಿರು ತಗೊಳ್ಳಿ ಕೈ ಚಾಚಿ. ವೆರಿ ಗುಡ್, ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಈಗ ಎರಡೂ ಕೈಗಳೇ ಸಂಪೂರ್ಣವಾಗಿ ಮೇಲೆತ್ತನ, ಉಸಿರು ತಗೊಂಡು ಕೈ ಮೇಲೆ. ವೆರಿ ಗುಡ್, ಉಸಿರು ಬಿಡುತ್ತಾ ಕೆಳಗೆ ಬನ್ನಿ, ಉಸಿರು ತಗೊಳ್ಳಿ ಕೈಯನ್ನು ಸಂಪೂರ್ಣವಾಗಿ ಮೇಲ್ ಚಾಚಿ, ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ಳಿ. ಗಮನಿಸ್ತಾ ಇರಿ ಹೇಗೆ ನಿಮ್ದು ಬ್ರೀದಿಂಗ್ ಚೇಂಜ್ ಆಗ್ತಾ ಇದೆ ಅಂತ. ಉಸಿರು ಬಿಡುತ್ತಾ ಕೆಳಗೆ, ಕೊನೆಯ ಸುತ್ತು ಉಸಿರು ತಗೊಳ್ಳಿ. ಆದಷ್ಟು ಕೈನ ಮೇಲೆ ಚಾಚಿ, ಸ್ಟ್ರೆಚ್ ಮಾಡಿ ಬಾಡಿನ. ವೆರಿ ಗುಡ್, ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ವೆರಿ ಗುಡ್, ಕೈಗಳೆರಡನ್ನು ತೋಡೆ ಮೇಲೆ ಇಟ್ಕೊಳ್ಳಿ, ಕಣ್ಮುಚ್ಚಿ. ಅಬ್ಸರ್ವ್ ಮಾಡಿದ್ರೆ ಹೇಗೆ ಮೂರು ಡಿಫ್ರೆಂಟ್ ಲೆವೆಲ್ಸಲ್ಲಿ ಬ್ರೀದಿಂಗ್ ಆಗ್ತಿದೆ ಅಂತ. ಎಸ್, ನಿಮ್ಮ ಲಂಗ್ಸ್ ಏನಿದೆ ಕಂಪ್ಲೀಟಾಗಿ ಯೂಸ್ ಆಗುತ್ತೆ ಈ ಥರ ನಾವು ಬ್ರೀದಿಂಗ್ ಮಾಡಿದಾಗ. ಸೊ ಈ ಬ್ರೀದಿಂಗ್ ಮಾಡಿದಾಗ ಲಂಗ್ಸ್ ಸಂಪೂರ್ಣ ಯೂಸ್ ಆದಾಗ ಏನಾಗುತ್ತೆ, ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ನಿಮ್ಮದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಎಸ್, ಸೊ ನೆಕ್ಸ್ಟ್ ಪ್ರಾಕ್ಟೀಸಲ್ಲಿ ಏನು ಮಾಡೋಣ, ಮಾರ್ಜರಿ ಆಸನ ಅಥವಾ ಕ್ಯಾಟ್ ಕೌ ಬ್ರೀದಿಂಗ್ ಮಾಡೋಣ. ಹೇಗೆ ಮಾಡೋಣ ಅದಕ್ಕೆ, ಫಸ್ಟ್ ನಾವು ಎರಡೂ ಕಾಲನ್ನು ಮುಂದೆ ಚಾಚಬೇಕು. ಎಸ್, ನಿಧಾನವಾಗಿ ಕಾಲುಗಳನ್ನು ಮಡಚಿ ವಜ್ರಾಸನಕ್ಕೆ ಬನ್ನಿ. ಎಸ್, ಈಗ ಸೈಡಿಂದ ಮಾಡ್ತೀನಿ ನೋಡಿ. ವಜ್ರಾಸನದಲ್ಲಿ ಕೂತ್ಕೊಂಡು ಎರಡೂ ಕೈಗಳನ್ನು ಮುಂದೆ ಇಟ್ಕೋಬೇಕು. ಎಸ್, ಮಂಡಿ ಮೇಲೆ ನಿಂತ್ಕೊಳ್ಳಿ. ಈಗ ನಿಮ್ಮ ಕೈಗಳು ನಿಮ್ಮ ಭುಜದ ನೇರವಾಗಿರಬೇಕು. ಮುಂದೆ ಇಟ್ಕೊಂಡ್ರೆ ತಪ್ಪು ಅಥವಾ ಹಿಂದೆ ಇಟ್ಕೊಂಡ್ರೆ ತಪ್ಪು, ನೋವು ಬರುತ್ತೆ ನಿಮಗೆ. ಸರಿಯಾಗಿ ಭುಜದ ನೇರವಾಗೇ ಇರಬೇಕು, ಕಾಲು ಅಷ್ಟೇ ಭುಜದ ನೇರವಾಗೇ ಇರಬೇಕು, ಕೈಗಳ ನೇರವಾಗಿ. ಎಸ್, ಇಲ್ಲಿಂದ ಏನು ಮಾಡ್ತೀರಾ, ಉಸಿರು ತಗೊಳ್ತಾ ಮೇಲೆ ನೋಡ್ತೀರಾ ನೋಡಿ, ಬೆನ್ನಲ್ಲಿ ಒಂದು ಆರ್ಚ್ ಬರಬೇಕು, ಬೆನ್ನು ಕೆಳಗೆ ಹೋಗಬೇಕು. ಎಸ್, ಉಸಿರು ಬಿಡುತ್ತಾ ಕೆಳಗೆ ನೋಡಿ, ಹೊಟ್ಟೆ ಭಾಗದತ್ತ ಗಮನ ಹರಿಸಿ. ವೆರಿ ಗುಡ್, ನೋಡಿ ಬೆನ್ನಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಿದೆ ಅಂತ. ಉಸಿರು ತಗೊಂಡು ಮೇಲೆ ಬನ್ನಿ, ಉಸಿರು ಬಿಡ್ತಾ ಕೆಳಗೆ ನಿಧಾನವಾಗಿ ಸ್ಟ್ರೆಚಸ್ನ ಫೀಲ್ ಮಾಡ್ತಾ ಹೋಗಿ, ಉಸಿರು ತಗೊಳ್ಳಿ. ವೆರಿ ಗುಡ್, ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಕಂಟಿನ್ಯೂಸ್ ಮೂಮೆಂಟ್ ಆಗಿರಬೇಕು, ಬ್ರೇಕ್ ಮಾಡಬೇಡಿ ಮಧ್ಯದಲ್ಲಿ. ವೆರಿ ಗುಡ್, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಂಡು ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಕೆಳಗೆ. ಒಂದೆರಡು ಸುತ್ತು ಮಾಡೋಣ, ಉಸಿರು ತಗೊಳ್ಳಿ ನಿಧಾನವಾಗಿ ಮಾಡಿ ನೋಡಿ, ಬೆನ್ನಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಿದೆ ಅಂತ ಎಲ್ಲ ಮಸಲ್ಸು. ಉಸಿರು ಬಿಡ್ತಾ ಕೆಳಗೆ ಬನ್ನಿ. ವೆರಿ ಗುಡ್, ಉಸಿರು ತಗೊಂಡು ಮೇಲೆ ಬನ್ನಿ, ಹೋಲ್ಡ್ ಮಾಡೋಣ ಇಲ್ಲಿ. ನಾರ್ಮಲ್ ಬ್ರೀದಿಂಗ್ ಮಾಡಿ, ಉಸಿರಾಟ ನಿಲ್ಲಿಸ್ಬೇಡಿ. ವೆರಿ ಗುಡ್, ಅಬ್ಸರ್ವ್ ಮಾಡಿ ಹೇಗೆ ಸ್ಟ್ರೆಚ್ ಆಗ್ತಿದೆ ಮಸಲ್ಸ್ ಎಲ್ಲ ಅಂತ. ಬ್ರೀದಿಂಗ್ ಪ್ಯಾಟರ್ನ್ ಗಮನಿಸಿ, ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ ಬಾಗಿ, ಹೊಟ್ಟೆ ಭಾಗದ ಮೇಲೆ ಗಮನ ಹರಿಸಿ. ವೆರಿ ಗುಡ್, ಉಸಿರಾಡ್ತಾ ಇರಿ ಹೀಗೆ, ಉಸಿರು ಹಿಡ್ಕೋಬೇಡಿ ಇಲ್ಲಿ. ನಿಧಾನವಾಗಿ ಮೇಲ್ ಬನ್ನಿ ಇನ್ನೊಂದ್ಸಲ, ಸ್ಟ್ರೆಚ್ ಮಾಡಿ ಬ್ಯಾಕ್ ಅನ್ನ, ಉಸಿರು ಬಿಡ್ತಾ ಕೆಳಗೆ. ವೆರಿ ಗುಡ್, ನಿಧಾನವಾಗಿ ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ, ಸೊಂಟ ಹಿಂದೆ ತಗೊಂಡು ಹೋಗಿ, ತಲೆನ ನೆಲಕ್ಕೆ ತಾಗಿಸಿ ರಿಲ್ಯಾಕ್ಸ್ ಮಾಡಿ, ಉಸಿರು ತಗೊಳ್ತಾ ಇರಿ. ರಿಲ್ಯಾಕ್ಸ್ ಮಾಡಿ ನೋಡಿ ಹೇಗೆ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗ್ತಾ ಇದೆ, ಮನಸ್ಸು ಹೇಗೆ ಶಾಂತಗೊಳ್ತಾ ಇದೆ ಅಂತ ಗಮನಿಸಿ. ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ನಿಮಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು ಈಸಿ ಆಗುತ್ತೆ ಅಂದರೆ ವಜ್ರಾಸನದಲ್ಲೇ ಕೂತ್ಕೊಳ್ಳಿ, ಅಥವಾ ಕಷ್ಟ ಆಗುತ್ತೆ ತುಂಬ ಹೊತ್ತು ಕೂರ್ಲಿಕ್ಕೆ ಆಗೋದಿಲ್ಲ ಅಂದರೆ ಸುಖಾಸನದಲ್ಲಿ ಬಂದು ಕೂತ್ಕೊಳ್ಳಿ.